ಬಂದು ನಾವು ನೀವು ಸಿಹಿ ಆಗಿರಲ್ರಿ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು ಸಂಕ್ರಮಣ ಶುಭಾಶಯಗಳು ಬರ್ರಿ ಅವ್ವ ನಾವು ನೋಡ್ರಿ ಈಗ ಹಿಂಗ ಕೆಲಸ ಮಾಡಾಗ ಹೋಗ್ಯಾಣ ಒಂದಿಷ್ಟು ರೊಟ್ಟಿ ಮಾಡಿದ್ನಿ ಅಂದ್ರ ಅದು ಈ ಈ ಬಳ್ಳಿನ ಕಡೆ ಈ ಕಡೆ ಮೊಣಕೈ ಕಡೆ ಎರಡು ನಡ್ಬರ್ಕ ಇದು ಏನೋ ಹಿಂಗ ಜೈಂಟ್ ಇರುತ್ತಂತಲ್ರಿ ಹಿಂಗತಿ ಅದು ಮುರಿದೈತೆ ಅಂತ್ರಿ ಹಂಗಾಗಿ ಇದು ಕೀಲ್ ತಪ್ಪಿ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾವು ಆರಾಮದಿ ನೋಡ್ರಿ ನೀವು ಆರಾಮದಿರಿ ಅಂತ ಅನ್ಕೊಂಡು ಲಾಗ್ ಸ್ಟಾರ್ಟ್ ಮಾಡಕತ್ತಿ ನೋಡ್ರಿ ಫ್ರೆಂಡ್ಸ ಏನ್ ಮಾಡ್ಬೇಕ್ರಿ ಡಿಲಿವರಿ ಆಗಿಂದ ಲಾಗ್ ಮಾಡೋದು ಬಹಳ ಕಷ್ಟ ಅನ್ಸಾಕತ್ತೈತಿ ಕಷ್ಟನಕ್ಕೇನ ಎಲ್ಲಿ ಹೊರಗಡೆ ಹೋಗಾಕತ್ತಿಲ್ಲ ಏನು ಟಾಪಿಕ್ ಸಿಗಾಕತ್ತಿಲ್ಲ ಏನು ವಿಶೇಷತೆ ಇಲ್ಲ ಮನ್ಯಾಗ ಕೆಲ್ಸ ಇರುತ್ತ ಬರ್ರಿ ಬೆಳಗ್ಗೆ ಮತ್ತೆ ಸಂಜೆಕ ಹಂಗಾಗಿ ಏನು ವಿಡಿಯೋ ತಗೊಳಕ್ ಆಗಾಕತ್ತಿಲ್ಲ ಸೃಷ್ಟಿ ಕೂಡ ಅವರಿಗೂ ಹೇಳ ಹಾಕಿದ್ರೆ ಏನಾದ್ರು ಹೊರಗಿನ ಒಂದ್ಸ್ವಲ್ಪ ವಿಡಿಯೋ ಮಾಡ್ತಿದ್ಲ ಹಂಗಾಗಿ ಈಗ ತಿರಸ ಅತ್ತೆಯವರು ಬಂದಾರ ಬಂದಾರ ಅಂದ್ರೆ ಒಬ್ರ ಸಿರಿ ಕಡೆ ಇದ್ದಿದ್ರು ಅಂದ್ರ ಮಮ್ಮಿ ನನ್ ಕೆಲ್ಸ ಮಾಡ್ತಿರ್ತಾಳ ಹಂಗ ನೀರ ಇಳಿಕೆ ಅದೆಲ್ಲ ಮಾಡೋ ಟೈಮ್ದಾಗ ನಾನು ಹೋಗಿ ವಿಡಿಯೋ ಮಾಡಕ್ ಆಗಂಗಿಲ್ಲ ಹಂಗಾಗಿ ವಿಡಿಯೋ ತಗೊಳ್ ಒಂದ್ ಸ್ವಲ್ಪ ಇದಾಗೈತಿ ನೋಡ್ರಿ ಮುಸ್ರಿ ಎಲ್ಲ ತಗೊಂಡು ಹೊರಗಡೆ ಇಟ್ಟಾರ ಅತ್ತಿ ನಾನ್ ತೆಗ್ತೀನಿ ಅಂತಾರ ಮಮ್ಮಿ ಬಾಡವ ನಾನ್ ತೆಗ್ತೀನಿ ಅಂತೇಳಿ ಮಮ್ಮಿ ಅಂತ ನೀನ್ ಒಳಗಿಂದ ಏನಾರ ಮಾಡು ಹೊರಗೆ ಬಾಂಡೆ ಬಟ್ಟೆ ಮಾಡಿದ್ರೆ ಚಲೋ ಅನ್ಸಲ್ವ ಬ್ಯಾಡ ಅಂತೇಳಿ ಮಮ್ಮಿ ನಾನ್ ಮಾಡ್ತೀನಿ ಅಂತ ಹೇಳ ಬರ್ರಿ ನನಗ ಕಸೋತೀನಿ ಇಲ್ಲ ನೋಡ್ರಿ ಅರ್ವಿ ಮಾಡಿಟ್ಟಾರ ತುಪ್ಪ ಈಗ ಖಜೂರಿ ತುಪ್ಪ ರಾತ್ರಿ ನೆನೆ ಇಟ್ಟಿದ್ರೆ ಅದನ್ನ ತಗೊಂಡಿನಿ ಸರ್ ನಾನು ತಿಂದಿನಿ ಈಗೇನೈತಿ ಇದನ್ನ ತಗೋತೀನಿ ಇನ್ನು ಚಾ ಮಾಡ್ತಿದ್ರು ಇವತ್ತು ಅತ್ತೆಯರ್ಸ್ ಉಪವಾಸ ಮಾಡ್ತಾರಂತ ಹೇಗೆಸಿ ಬ್ಯಾಡ ಹಂಗಾರ ನಿನ್ ಜಾಗ ಮಾಡ್ಬಿ ಒಮ್ಮೆ ಮಾಡ್ತೀನಿ ಚಾ ಅಂತ ಹೇಳ್ಯಾರ ಅವ್ರನ್ನ ಹೆಂಗ್ ಬಿಟ್ಟು ಕುಡಿಬೇಕಂತೇಳಿ ಒಮ್ಮೆ ಜಾಗ ಲೇಟ್ ಆಗತ್ತೆ ನೋಡ್ರಿ ಹಂಗಾಗಿ ಹಿಂಗೈತಿ ನೋಡ್ರಿ ಫ್ರೆಂಡ್ಸ ಏನೋ ಅದ್ರ ವಿಡಿಯೋ ಮಾಡತ್ತೀನಿ ಆದಷ್ಟು ನಾನು ವಿಡಿಯೋದಾಗ ಜಲ್ದಿ ಬರಕ್ ಟ್ರೈ ಮಾಡ್ತೀನಿ ಕೆಲವೊಂದಿಷ್ಟು ದಿನ ಅದಾಗಿಂದ ನಾನು ಬರಕ ಪ್ರಯತ್ನ ಪಡ್ತೀನಿ ಜಲ್ದಿ ಬಂದ್ರ ವಿಡಿಯೋ ಮನ್ಯಾಗೆಲ್ಲ ನೋಡ್ತಿರ್ತಾರ ನೋಡ್ರಿ ನಮ್ಮ ರಿಲೇಶನ್ದಾಗ ಅವ್ರು ಮತ್ತೆ ಏನಾರ ಅಂತಾರ ಅನ್ನೋದು ಹೆದರಿಕೆ ಇರುತ್ತ ನಮ್ಮ ಮಾಮರನ್ನು ಏನಾರ ಅಂತಿರ್ತಾರ ಬಿಜಾಪುರದಾರ ಜಾಸ್ತಿ ಕಾಣಿಸ್ಕೋಬಾರ್ದು ಪಾಪನ್ ತೋರಿಸ್ಕೋಬಾರ್ದು ಅಂತ ಹೇಳಿ ಪಾಪನ್ ಅಂತೀರಿ ಸಿ ಸದ್ಯಕ್ಕೆ ನಾವು ತೋರ್ಸಂಗಿಲ್ಲ ಆದ್ರೂ ಫ್ರೆಂಡ್ಸ್ ನಾನು ಜಲ್ದಿ ಒಂದು ತಿಂಗಳು ಆದ್ಮೇಲೆ ವಿಡಿಯೋದಾಗ ಬರಾಕ ಪ್ರಯತ್ನ ಪಡ್ತೀನಿ ನೋಡ್ರಿಪ್ಪ ಓಕೆ ಫ್ರೆಂಡ್ಸ ಮತ್ತೆ ನೆಕ್ಸ್ಟ್ ಸಿಗುನಂತ ಮಮ್ಮಿ ಹಾಯ್ ಮಾಡು ಹಾಯ್ ಮಾಡು ಅಯ್ಯೋ ಗೊತ್ತಿಲ್ಲ ನೋಡ್ರಿ ಸಂಕ್ರಾಂತಿ ಸಂಕ್ರಮಣ ಸಂಕ್ರಮಣದ ಎಳ್ಳು ಬೆಲ್ಲ ತಿಂದು ನಾವು ನೀವು ಸಿಹಿ ಆಗಿರಲ್ರಿ ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು ಸಂಕ್ರಮಣ ಶುಭಾಶಯಗಳು ಬರ್ರಿ ಅವ್ವ ನಾವು ಕೂಡಿ ಬತ್ತಿ ಗೌರವ ನೋಡ್ರಿ ಚಡ್ಡಿ ಎಣಸ್ಲಿಂದ ಸಿಗ್ಬೇಕ್ರಿ ವಸ್ತು 20 ಚಡ್ಡಿ ಕೊಡ್ತಾಳ್ರಿ 20 ಚಡ್ಡಿ ಕೊಡ್ತಾಳ ಸುಂಕ ನೀ ಏ ಸ್ವಲ್ಪ ನಮ್ಮಕ್ಕಳು ಹೇಳು ಅಷ್ಟು ಚಡ್ಡಿ ಒಗಿಬೇಕ್ರಿ ಒಣಾಕ್ಬೇಕ್ರಿ ತೆಗಿಬೇಕ್ರಿ ಹಿಂಗೈತ್ ನೋಡ್ರಿ ನೀವು ಸಂಕ್ರಮಣ ಹೆಂಗ್ ಮಾಡಿದ್ರಿ ನಾವಂತರು ಎಳ್ಳು ಅರ್ಶಿನ ಬೆಲ್ಲ ನೀವ್ ಹೆಂಗ್ ಮಾಡಿದ್ರಿ ಹೇಳ್ರಿ ತಲೆ ತೊಳ್ಕೊಂಡಿದ್ರಿ ಮತ್ ಯಾರು ಹಂಚಬಾರ್ದ್ರಿ ಹಿಂಗೈತ್ ನೋಡ್ರಿ ಆಯ್ತೀನಿ ಎಲ್ಲಾರ್ಗಿ ನಮಸ್ಕಾರ ಸಂಕ್ರಮಣದ್ದು ಓಕೆ ಬರ್ರಿ ಫ್ರೆಂಡ್ಸ್ ಅವ್ರೆಲ್ಲ ಹೊರಗೆ ಕೆಲ್ಸ ಮಾಡತ್ತಾರ ನಂದು ನೋಡ್ರಿ ಭಜಿತ ಇವ ಇಲ್ಲಿ ಮುಕ್ಕೊಂಡ ನೀಗ ಇವ ಕೈಯ ಕುಯ್ಯ ಕೈಯ ಕುಯ್ಯ ಅಂತ ಈ ಪಾಪ ನಡೆಸೈತಿ ರಾತ್ರಿ ನೋಡ್ಬೇಕಿತ್ರಿ ಒಬ್ರು ಬಿಡನ ಒಬ್ರು ಒಬ್ರು ಬಿಡನ ಒಬ್ರು ಸ್ತ್ರೀಯರ ಎರಡು ಗಂಟೆ ತನ ಮಕ್ಕೊಂಡೇ ಇಲ್ಲ ಒಟ್ಟ ಅವ್ನ್ ಮಕ್ಕೋಸ್ ಬಂದ ನಾನು ಇವನ್ ತಾಕ್ ಮುಕ್ಕೊಂಡಿರ್ಬೇಕು ಮತ್ತೆ ಎಚ್ಚರಾಗ್ತಿದ್ನ ಎಚ್ಚರಾಗಿ ಮತ್ತ ಬರ್ತಿದ್ನು ಮತ್ತ ಬಂದ ಅಂತ ಅವನ್ ಎಬ್ಸುದು ಎಪ್ಪೋ ಶಿವನಿ ಆ ನಮ್ನಿ ಪಜ್ಜಿತಿ ಬದ್ನಿಕಾಯಿ ನೋಡ್ರಿ ಬರಾಗ ನಮ್ಮ ಅತ್ತಿಯರ್ ತಂದು ಇಲ್ಲ ನೋಡ್ರಿ ಇಲ್ಲಿ ಬಾಳೆಹಣ್ಣು ಇವು ಅಲ್ಲಿ ನೋಡಿರ್ಬೇಕು ನಮ್ಮ ಕೊಳ್ಳೂರ ಗಂಡನೂರಾಗ ಗಿಡ ಎದ್ದು ನೋಡ್ರಿ ಬಾಳೆಹಣ್ಣಿಂದು ಬಾಳೆಕಾಯಿ ಗಿಡ ಅವನ ಏಸಾರ ಅಂತ ಗೋವಾದನ್ ಕಾಯಿ ಅಲ್ಲಿ ಬಾ ದೊಡ್ಡ ದೊಡ್ಡಕ್ಕಾದ್ರೆ ಭಾರಿ ಸಿ ಇವು ಹಣ್ಣು ಇಲ್ಲಿ ಯಾಕ ದಮ್ಮಗ್ಯವಾದ್ರ ದೊಡ್ಡ ದೊಡ್ಡವನು ಅದಾವು ಆದ್ರೆ ಅಲ್ಲಿರಷ್ಟು ಅತಿ ದೊಡ್ಡವಾಗಿಲ್ಲ ಯಾಕನ ಗೊತ್ತಿಲ್ಲ ಕಾಯಿನೂ ಬಾಳ ಆಗಂಗಿಲ್ಲ ನಲ್ಲಿ ಮಣ್ಣಿಗೆ ಆಗುತ್ತೋ ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ ಇಷ್ಟಂತೂ ಆಗೈತೆ ನೋಡ್ರಿ
ಏನೋ ವಿಡಿಯೋ ಮಾಡ್ಬೇಕಂತ ಹೇಳಿ ಮಾಡತ್ತೀನಿ ಪ್ಲೀಸ್, ನಂಗೆ ನಿಮ್ ಸಪೋರ್ಟ್ ಇರ್ಲಿ. ಯಾಕಪ್ಪ ಅಂತಂದ್ರ ವಿಡಿಯೋ ನೋಡೋರು ಡೈಲಿ ವಿಡಿಯೋ ನೋಡೋರು ನನ್ನ ಅರ್ಥ ಮಾಡ್ಕೊಂಡೇ ಇರ್ತೀರಿ, ಆದ್ರೂ ಕೂಡ ಕೆಲವೊಬ್ರ ಏನ್ ವಿಡಿಯೋ ಹಾಕ್ತೀರಿ ಹಂಗ ಹಿಂಗ ಅಂತೇಳಿ ಕಮೆಂಟ್ ಬರ್ತಿರ್ತಾವ. ನಾನು ಅಂತ ಕಮೆಂಟ್ ತಲೆ ಕೆಡಿಸ್ಕೊಳ್ಳಲ್ಲ ಅಂದ್ರು ಕೂಡ ಕೆಲವೊಂದ್ ಟೈಮ್ದಾಗ ತಲೆಯಾಗ ಬಂತಂದ್ರ ಹೌದನ ಈ ತರ ಅನಿಸ್ಬಿಡುತ್ತ. ಇರ್ಲಿ ಫ್ರೆಂಡ್ಸ್, ಏನು ಮಾಡಕ್ಕಾಗಲ್ಲ. ನಾನ್ ಸರಿ ಗಾಡಿ ಸೂಪ ಎರಡು ಮುಕ್ಕರ್ಸ್ಕೊಂಡು ಬಿದ್ದ ಹೂ ಕೆಳಗೆ ಹಾಕ್ಯಾನ, ಇವನು ಕೂಡ ಮಲ್ಕೊಂಡನ. ಈಗ ಅವ್ನು ಮಲಗಿಸ್ ನಾನು ಒಂದು ತಾಸು ಮಲ್ಕೊಂಡೆ ಅಂದ್ರೆ ಚಲೋ ಅನ್ಸುತ್ತ. ಮಲ್ಕೋತೀನಿ ನೋಡ್ರಿಪ್ಪ, ಅವ ಮಲ್ಗುದ್ ಕಠಿಣ ಐತಿನ. ಈಗ ನೋಡ್ರಿ ನೀನು ತೋರ್ಸಿನಲ್ಲ ಅರ್ಶನಾನ, ಮತ್ತೀಗ ಹಿಂಗೆ ತೀವತ್ತ ಕುದಿಸ್ತೀನಿ ನೋಡ್ರಿ. ಈಗ ಕಾಸ್ಕೊಳಕ್ ಒಕ್ಕಳಲ್ರಿ, ಹಿಂಗೆ ತೀ ಮಾಡಿ ಇನ್ನ ಸ್ವಲ್ಪ ಕುದಿಸಿ ಸುಡು 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 ಇರ್ತೈತಲ್ರಿ. ಬೆಳ್ಳುಳ್ಳಿ, ಒಳ್ಳೆಣ್ಣೆ, ಮೀನಿ ತಪ್ಪಲ ಹಾಕೆಲ್ಲ ಮಾಡಿರ್ತೀವ್ರೆ, ಸ್ವಲ್ಪ ಗಟ್ಟಿ ಆಗ್ಬೇಕ ಕುದಿತಿತ್ತಿನ. ಹಿಂಗೈತೆ ನೋಡ್ರಿ, ಇಲ್ಲಿ ನೋಡಿರಲ್ಲ ನೀರಲ್ಲಿ ಓ ಇಷ್ಟು ನಿಗಿ ನಿಗಿ ನಿಗಿ, ಅದೇ ಏನು ಬರ್ತದ ಇಷ್ಟು ನಿಗಿ 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 ಅನ್ನಂಗೆ ಕಟ್ಟಿಗೆ ನೋಡ್ರಿ. ಮೂರು ಕಟ್ಟಿಗೆ ಇಟ್ಟು ಒಂದು ಸ್ವಲ್ಪ ಉಂಚಿ ಸಿಕ್ಕಿ ಒಗೆದು ಬಿಟ್ಟಿವ ಅಂದ್ರೆ ನೋಡ್ರಿ ಕಿಚ್ಚ ಹೆಂಗೆ ಕಾಣಿಸುತ್ತೆ ನೋಡ್ರಿ. ಎಲ್ಲಾರ ಅಗ್ನಿ ಪಗ್ನಿ ಆದಾಗ ಹಿಂಗೆ ಕಾಣಿಸ್ತಿರುತ್ತಲ್ಲ ಅದು ನಿಮಗೆ ಕನ್ಫರ್ಮ್ ಆಗಬೇಕು ಕರೆಂದ್ರ ಹಿಂಗ ಇರ್ತಾನಪ್ಪ ಅಂತೇಳಿ. ಹಿಂಗ ಇರ್ತೈತಿ ನೋಡ್ರಿ, ಇದು ನೋಡ್ರಿ ನೀರಿನ ಗುಂಡಿಗೆ. ಇದಕ್ಕೇನೈತಿ ಒಳ್ಳೆಣ್ಣೆ ಸಾಬೂನ್ ಪುಡಿ ಹಚ್ಚಿರ್ತೀನಿ ನಾನು, ಮಸಿ ಭಾಳ ಆಗುತ್ತಂತೇಳಿ. ಐದಾರು ದಿನಕ್ಕೊಮ್ಮೆ ಸೌಡಿ ಆದಾಗ ಇದು ಖಾಲಿ ಆದಾಗ ನೀರು ಬಂದು ಅಂದ್ರೆ ತಿಕ್ತೀನಿ. ಇದು ನೋಡ್ರಿ ಇದು ಹೆಂಗೆ ಸ್ವಚ್ಛ ಆಗುತ್ತೆ ಇಷ್ಟು ಮಾಡಿದ್ರಿ. ಹೀಗಾರಿ ಹಿಂಗೆ ಕೈಗೆ ಮಸಿ ಹತ್ತುತ್ತ ಅದು ಬೆಳಗಾಯಿ ಬಿಡುತ್ತೆ ನೋಡ್ರಿ, ಅದಕ್ಕಂತೇಳಿ ಇದನ್ನ ಮಾಡಿರ್ತೀವಿ. ಒಂದೆರಡು ಚರಿಗೆ ಇದನ್ನ ಮಾಡ್ಬಾರ ಕೊಂಡು ಬರಿ. ಈಗ ಇಲ್ಲಿ ನೀರಿಗೆ ಹೆಚ್ಚಿನ್ರೆ ಇಲ್ಲಿ ಹೊರಗೆ ಇಲ್ಕಿ ಹಾಕಿನಿ ತೋರಿಸ್ತೀನಿ. ಜೊತೆಗೆ ಹಾಕಿ ಬಿಡ್ಬೇಕ್ರೆ ಮತ್ತೆ ಸುಮ್ಮ ಕಾಸ್ಕೊಳಕ್ ಇದಾಗತ್ತೆ ಅಂತೇಳಿ. ನೋಡ್ರಿ ಅಕ್ಕಿ ಮಗ ಅವ್ರ ಅತ್ತಿಯರು ಹೊರಗೆ ಕುಂತಾರ ಇಲ್ಲಿ ನೋಡ್ರಿ, ಹೊರಗೆ ಇಲ್ಕಿ ಹಾಕಿನ್ರಿ. ಕುಳ್ಳು ಉಂಚಿ ಶೆಕ್ರಿ ನಮ್ಗೆ ಮೊದ್ಲಿಂದು ಮಾಹಿತಿ ಇದ್ದಿಲ್ರಿ ಉಂಚಿ ಶೆಕ್ಕಿದು. ಈ ಕಡೆ ಬಂದ ಮೇಲೆ ನಾವು ಹಸುರಿ ಬಂದಿಂದ ನಾ ನಡೆದಿಂದ ನಾ ಒಂದ ಊರಾಗ ಬಣತನಾಗಿತ್ರಿ ನಂದು, ನಮ್ಗೆ ಉಂಚಿ ಶೆಕ್ಕಿ ಅನ್ನೋದ ಗೊತ್ತಿದ್ದಿಲ್ಲ. ಇಲ್ಲಿ ಬಂದಿಂದ ಇವರೆಲ್ಲ ಗೌಂಡಿ ಮಂದಿ, ನಮ್ಗೆ ಹಸುರು ಹಿರಿಯ ಮನುಷ್ಯರಿದ್ದರೆ ಅವರೆಲ್ಲ ಗೌಡಿಸೇನಿ ಇಷ್ಟ್ಯಾಕೆ ಕುಳ್ಳಿಗೆ ಅಡ್ಡಾಡ್ತೀರಿ ಅವ್ವ ನೀವು, ಉಂಚಿ ಶೆಕ್ಕಿ ಮಾಡ್ರಿ ಉಂಚಿ ಶೆಕ್ಕಿ ತೊಂಬರ್ರಿ. ನಾನು ಅವ್ರು ಕೂಡ ಹೋಗಿ ತರ್ತಿದ್ದೆ, ಅವರು ನನ್ಗೆ ತಂದು ಕೊಡ್ತಿದ್ರು. ಇವು ಹತ್ತು ಮೊಮ್ಮಕ್ಕಳು ಬಾಣೆತನ ಆಗ್ಬೇಕಾದ್ರೂ ಉಂಚಿ ಶೆಕ್ಕಿನ ನೋಡ್ರಿ, ಒಂದೆರಡು ಚೀಲ ಎರಡು ಗೊಬ್ಬರ ಚೀಲ ಕುಳ್ಳು ಮಾಡಿದ್ನಿ ಅಂದ್ರ ಎರಡು ಚೀಲ ಉಂಚಿ ಶೆಕ್ಕಿ ಮಾಡ್ತೀವಿ. ಹಿಂಗೆ ಗುರುತೈತಿ ನೋಡ್ರಿ, ಹಿಂಗೆ ಗುರುತೈತ್ರಿ. ಒಳಗೆ ಹೋಗಿಂದ ಎಷ್ಟತ್ತಾದ್ರೂ ಬೆಂಕಿ ಕಚ್ಚ 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 ಕಿಚ್ಚ ಅಂದ್ರೆ ಕಿಚ್ಚಿರ್ತೈತಿ ನೋಡ್ರಿ. ಉಂಚಿ ಶೆಕ್ಕಿ ಅಂದ್ರೆ ಹೆಂಗಂದ್ರೆ ತೋರಿಸ್ತೀನಿ ರೀ ನಿಮಗೆ. ಇವು ನೋಡ್ರಿ ಉಂಚಿ ಶೆಕ್ಕಿ ಅಂತೇಳಿ, ಇವು ಉಂಚಿ ಶೆಕ್ಕಿ ಅಂದ್ರೆ ಅಮ್ಮ ಹೆಂಗೆ ತರ್ತಾಳೆ ಅಂತ ಅಂತಿರ್ಬೋದು. ಉಂಚಿ ಶೆಕ್ಕಿ ಅಂದ್ರೆ ಗಿಡ ಪಡ ಕಡ್ದಿರ್ತಾರಲ್ಲ ಅಂತ ಉಂಚಿ ಶೆಕ್ಕಿ ಅಲ್ಲ, ಉಂಚಿ ಬಡ್ಡಿ ಇರ್ತ ನೋಡ್ರಿ ಉಂಚಿ ಬಡ್ಡಿ. ಉಂಚಿ ಬಡ್ಡಿ ಹಿಂಗೆ ಇರ್ತೈತಲ್ಲ ಅವು ಒಣಗಿ 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 ಹಿಂಗೆ ನೀರು ನಿಂತಂಗಾಗಿರ್ತಾವ್ರಿ. ಕುರ್ಪಿ ತೊಗೊಂಡು ಹಿಂಗೆ ಕೆತ್ತಬೇಕು ನೋಡ್ರಿ, ತಳಗ್ಲಿಂದ ಹಿಂಗೆ ಹಿಂಗಾರ ಕೆತ್ತಲಿ ಹಿಂಗೆ ಮ್ಯಾಗ್ಲಿಂದ ಕೆತ್ತಲಿ. ಹಿಂಗೆ ಕುರ್ಪಿ ತೊಗೊಂಡು ಕೆತ್ತಿದ್ವಿ ಅಂದ್ರೆ ಅಪ್ಳೆ 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 ಇಲ್ಲಿದ ನೋಡ್ರಿ. ಈಗ ಹಿಂಗತಿ ಅಪ್ಳೆ 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 ಪಳ 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 ಏನು ಇವ್ನು ಒಣಗಿಸೋದಿಲ್ಲ ಏನಿಲ್ಲ, ಒಣಗೆ ಗಿಡದಾಗ ನಿಗರ್ ನಿಂತಿರ್ತಾವ್ರೆ ಕೆಲವು ಮಂದಿ ಗೊತ್ತಾಕತಿ. ಹಿಂಗ ಇಂಥವ್ ಏನೈತ್ರಿ ಎರಡು ಚೀಲ ಮಾಡಿದ್ದೀನಿ ರೀ, ಈಗ ಒಂದು ಚೀಲ ಇವತ್ತು ಖಾಲಿ ಆತು ನೋಡ್ರಿ, ಒಂದು ಚೀಲ ಖಾಲಿ ಆತು. ಈಗ ಇಲ್ಲಿ ಖಾಲಿ ಮಾಡಿಟ್ಟಿನಿ ರೀ ಒಂದು ಚೀಲನ. ಇವು ಏನು ಕುಳ್ಳ್ರಿ, ಕುಳ್ಳು ಸಣ್ಣ ಮಾಡೀನಿ ರೀ ಅಮ್ಮ ಕುಳ್ಳು ಎಟ್ ಮಾಡ್ಯಾಳ ಎಟ್ ಹೇಳ್ತಾ ಅಂತಿರ್ಬೋದು. ಕೈ ನೋಡಿರಲ್ಲ ಇವು ಕುಳ್ಳು ನೋಡ್ರಿ, ಕುಳ್ಳು ಸಣ್ಣ ಮಚ್ಚಿನಿ ರೀ. ಯಾಕಂದ್ರೆ ಮುದ್ದುಗಳು ಹಚ್ಚಿಲ್ಲ ನಾನು, ಯಾಕೆ ಮುದ್ದುಗಳು ಹಚ್ಚಿಲ್ಲ ಅಂದ್ರೆ ಈಗ ಒಮ್ಮೆ ಮುಂಕಡೆ ಇಷ್ಟ ಇಟ್ಟೀನಿ, ಆದರೆ ನಾದೀನಿ ಸರ್ತಿಗಮ್ ಕುಳ್ಳು ಹಚ್ಚಾಗಿ ಹೆಂಗೆ ಈಗ ನಾತಿನ ಹಂಗತಿ. ಯಾಕಂದ್ರೆ ಇದು ನೋಡಿರಲ್ಲ ಕೈ ನಂದು ನೋಡ್ರಿ, ಬಿದ್ದಿದ್ದೆ ಒಂದ್ಸಲ ಗಿಡದ ಮೇಲಿಂದ ಬಿದ್ದಿದ್ದೆ. ಇದು ಕೈ ಮುರಿದೈತೆ ಅಂದ್ರು ಒಳ್ಳೈತೆ ಅಂದ್ರು ಅದೇನು ಮಾಡಿದ್ರು ಸುದ್ದಿಗೆ ಬಂದಿಲ್ಲ ನೋಡ್ರಿ. ಈಗ ಹಿಂಗೆ ಕೆಲಸ ಮಾಡಾಗಣ ಹೋಗ್ಯಾಣ ಒಂದಿಷ್ಟು ರೊಟ್ಟಿ ಮಾಡಿದ್ನಿ ಅಂದ್ರೆ ಇದು ಈ ಈ ಬಳ್ಳಿನ ಕಡೆ ಈ ಕಡೆ ಮೊಣಕೈ ಕಡೆ ಎರಡು ನಡ್ಬಾರ್ಕ ಇದು ಏನೋ ಹಿಂಗೆ ಜೈಂಟ್ ಇರುತ್ತಂತಲ್ರಿ ಹಿಂಗತಿ ಅದು ಮುರಿದೈತೆ ಅಂತ್ರೆ. ಹಂಗಾಗಿ ಇದು ಕೀಲ್ ತಪ್ಪೈತಂತ ಈಗ ಕೆಲಸ ಒತ್ತಡ ಜಾಸ್ತಿ ಆಗಣ ಏನಾಗುತ್ತಂದ್ರೆ ಅದು ಮೌಸ್ ಬೆಳಿತೈತ್ರಿ, ಹಿಂಗೆ ಬಾವು ಬರ್ತೈತಿ ನೋಡ್ರಿ. ಅದ್ರ ಸಲ್ವಾಗ ಅಂತೇಳಿ ಹೆಂಗೆ ಬರ್ತಾ ಹಂಗೆ ಮಾಡೀನಿ ಬರ್ರಿ. ಸರೋಗ್ ನೀರು ಹಾಕ್ತೀನಿ ರೀ. ಅವ್ರ ಅತ್ತೆಯವರು ಹಾಯ್ ಹೇಳ್ಬಿಡು ಸುಮ್ಮಕ್ಕ. ಹ್ಮ್ ಅವ್ರ ಅತ್ತೆಯವರು ಹಾಯ್ ಹೇಳಪ್ಪ ಅಜ್ಜಿ. ಹಾ ರಾಮು ಬಂದ ನೋಡಲ್ಲಿ ಅಪ್ಪಿ ನೀನು ಹಾಯ್ ಹೇಳಪ್ಪ. ಹಾ ಓಡ್ರಿ ಇಬ್ರು ಓಡ್ರಿ ಸುಮ್ಮಕ್ಕಿಂದ ಓಡ್ರಿ ಹೋಗ್ಸ್ರಿ ಚಕ್ಕಿ ತೊಂಬ ಹೋಗು.
ಕರಿಯವ ಸುಮ್ಮಕ್ಕ ಅವನಂಗ. ಹ್ಮ್ ಹೋಗಪ್ಪಾಜಿ. ಹ್ಮ್ ಯಾ ಹೇಳಲ್ಲ ಅವ ಅಲ್ಲೇ ಹಿಡ್ಕೊತ ನಿನ್ನ ನಾನ ನೋಡಿ ಹಿಡ್ಕೊಂಡ್ರೆ ಬಿಟ್ರೆ ನಿನ್ನ. ಏ ಫೋರಿ ಏ ಹೋಗ ಶ್ರೀ ಹೋಗ ಅಣ್ಣ ಜೋಡಿ. ಹ್ಮ್ ಅವಾಗ ಅವ್ರು ಇವ್ರು ಅಂತಿದ್ದಿ ನೋಡ್ವಿ ಯಾರ ಕರೆಯೋಣ ಆಗ ಹಿಂದ್ ಓಡಿಕ್ಕಿದ್ದ. ಹ್ಮ್ ಈಗ ಯಾರು ಕರೆದ್ರು ಅಲ್ಲಿ ಅಂತ ನೋಡು ಶ್ರೀ ನೋಡ್ರಿ ಅವಾಗ ಎಲ್ಲಿ ಯಾರು ಕರೆದ್ರು ಅಲ್ಲಿ ಅಂತಿದ್ದಿಲ್ಲ. ಈಗ ಏನೈತಿ ಒಟ್ಟ ಹ್ಞೂ ಅವ್ರ ಹತ್ತ ಹತ್ತ ಹೋಗ್ಕಂಡ್ರಿ ಅವ್ರ ಹಿಂದಿಂದ ಹಿಂದಿಂದ. ಈಗ ಆ ಕಡೆ ಹೋಗುಂಬರ್ರಿ ಅಂತಂದ್ರೆ ನಮ್ಗೆ ಅಡ್ಡಾಡಕ್ಕ ಗಾಡಿ ಬಂದು ತಪ್ಪು. ಹ್ಞೂ ಟಾಟಾ ಟಾ ಟಾಟಾ ಮಾಡ್ತಾರೆ ನೋಡ್ರಿ. ಹಾಂ ಆಯ್ 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 ಮೇಡಪ್ಪ ಟಾಟಾ ಟಾಟಾ ನೋಡ್ರಿ ಸೋಗಿ ಹೆಂಗೆ ಮಾಡ್ತಾನೆ ಕಾಲು ಹೆಂಗೆ ಎತ್ತಾನೆ ನೋಡ್ರಿ. ಆ ಉಸಿಗ್ನಾಗ ಆಡೋನಂತಂದ್ರೆ ಅಲ್ಲಿ ಹಂದಿ ಆಡ್ಮರಿ ಹುಡುಗರು ಎಲ್ಲ ಉಸುಗು ಚಲ್ಲೆ ಪಿಲ್ಲೆ ಮಾಡ್ಯಾರಿ ನೋಡ್ರಿ. ಈ ಕಡೆ ಆಕಳ ಎತ್ತೋದ ನೋಡ್ರಿ ಅಲ್ಲಿ ಅವ್ಲಿಯರು. ಇದು ಸಂಜೆ ರೂಟಿಂಗ್ ನೋಡ್ರಿ ಇನ್ನೊಂದಿಷ್ಟು ದಿನ ಗೊತ್ತಾಗತ್ತಲ್ಲ ನಿಮ್ಗೆ ಸರಂದು. ನಾಮಕರಣ ಯಾವಾಗ ಮಾಡ್ಬೇಕು ಏನು ಮಾಡ್ಬೇಕು ಅಂತೇಳಿ ನಾಳೆ ಸಂಜೆ ಕೇಳ್ತೀರೆ. ನಾಳೆಗೆಲ್ಲ ಕೇಳ್ಕೊಂಬರ್ತೀನಿ, ಕೇಳ್ಕೊಂಬಂದು ನಾಳೆ ಸಂಜೆ ಕೇಳ್ತೀನಿ. ಶ್ರೀ ಇಲ್ಲಿ ಕೂತ ನೋಡ್ರಿ ಆಡ್ತಾನಂತ ಅವ್ರ ಮಮ್ಮಿಗೆ ನೀರು ಹಾಕ್ಬೇಕು. ಬಾ ಅಪ್ಪಾಜಿ ಬಾ. ಅವ್ರ ಅತ್ತೆಯರು ಇಲ್ಲಿ ಕೂತಾರ, ನಾನು ನೀರು ಹಾಕಿ ಬರ್ತೀನಿ ರೀ. ಇವೆಲ್ಲ ಹಳ್ಳಿ ವಾತಾವರಣ ನೋಡ್ರಿ, ಅದು ಹುರಿ ಅಂಗುರಿ ಆಗತೈತಿ. ಹಳ್ಳಿ ವಾತಾವರಣದಾಗ ಸಂಜೆ ಮುಂದಿನ ರೂಟಿಂಗ್ ನೋಡ್ರಿ. ಸರ್ ಮೇಡಮ್ ಅವ್ರು ಮಾಡಿಲ್ಲ, ನಾವು ಮಾಡಾಕತ್ತೀವಿ. ಎಲ್ಲರಿಗೆ ಹಾಯ್ ಹೇಳ್ತೀನಿ ರೀ, ಎಲ್ಲರೂ ಹಾಯ್ ಬರ್ರಿ. ನೋಡ್ತಿರಲ್ಲ ನಮ್ದು ನೀ ಇಲ್ಲಿಕ್ಕೆ ಹತ್ತಿತ್ರಿ, ಮನ್ಯಾಕ ಹೋಗಿ ನೀರು ಹಾಕ್ತೀನಿ ಸದ್ಯಕ್ಕ. ಮಮ್ಮಿನೂ ಕೂಡ ಕಳಿಸಿ ಬರ್ತೀನಿ ಅಂತ ಹೇಳಿ ರೆಡಿ ಆಗ್ಯಾರ. ಈಗ ಇನ್ನ ಐತ್ರಿ ಅವ್ ತಗೊಂಡ್ರಿ ಸೇರಿ ಯಾರೋ ಕಳುನು ಮಾಡಲ್ಲ ಅವು. ನೋಡ್ರಿ ನಾವು ಯಾಕಲ್ಲು ಆನಂದ್ಗಲ್ ಆನಂದ್ಗಲ್ ಸರ್ವರ ಅತ್ತೆಯರು ತಂಗಿಯರ್ ಅದಾರ ಅಲ್ಲಿ ಆನಂದ್ಗಲ್ದಾಗ ಬಂದಿದೇವಾ ಇನ್ನೊಂದೆರಡು ದಿನ. ಈಗ ಮೊಮ್ಮಕ್ಳು ಜೀವನ ಹೆಂಚ್ ಬಂದಾಡ್ರೆ ಮನ್ಯಾಗ ಸೋಸಿ ಮಾಡಕ್ಕದಲ್ಲ, ಇನ್ ದೊಡ್ಡ ಸುಗ್ಗಿ ಬರ್ತದ ಜೋಳ ಸುಗ್ಗಿ ಕಡ್ಲೆ ಸುಗ್ಗಿ ಹೋಗೋದಾಗಂಗಿಲ್ಲ. ಈಗ ನಾಲ್ಕು ದಿನ ಅದಳ, ಮತ್ತೀಗ ಒಂದೆರಡು ದಿನ ಆ ಕಡೆ ಹೋಗಿ ಬರ್ತೀನಿ ಸಣ್ಣ ಸೊಸಿ ಮತ್ತೆ ಕಡೆಗೆ ಹೋಗಿ ಕಡ್ಕೊಂಡು ಇಲ್ಲಿರಕ್ಕಿ ಒಂದ್ ನಾಲ್ಕು ದಿನ ಹೋಗಿ ಬರ್ತಂತ ಬಂದಾಳ್ರಿ. ಇನ್ನೊಂದೆರಡು ದಿನ ಇರೋ ಅಂದ್ರೆ ಇಲ್ಲ ಅಂತ ಅವ್ರ ತಂಗಿ ಭೇಟಿಯಾಗಿ ಬರ್ತಂದ ನೋಡ್ರಿ. ತಂಗಿ ಅಣ್ಣ ತಮ್ಮ ಅನ್ನೋದು ಒಂದ್ ದೊಡ್ಡ ಮಾತು. ಅವು ಎಲ್ಲಾರ ಎಲ್ಲಾ ಹುಡುಕಿದ್ರು ಸಿಗುತ್ತಾವ. ನಾವೇನ್ರಿ ಬೀಗ್ರ ಲೋಕದಂತೆ ಅಕ್ಕ ತಂಗಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಆಡದ್ರಿ. ಈಗ ಅಲ್ಲ ತಂಗಿ ಅದಾಳ, ಇವ್ರು ಇಬ್ರ ಹೆಣ್ಮಕ್ಳು ಇಬ್ರು ಗಂಡ್ಮಕ್ಳು ಇದ್ರಂತ ಒಬ್ರು ಮುಂದಾಗ್ಯಾರ, ಒಬ್ರ ತಮ್ಮರ ಅದಾರ. ಸಣ್ಣ ಮಗಳು ಕೊಟ್ಟು ದೊಡ್ಡ ಮಗಳು ಕೊಟ್ಟಾವ್ರಿ ಅವ್ರ ತಮ್ಮ ಹುಣ್ಗುದ್ಕ. ಈಗ ತಂಗಿ ಅರ್ಥ ಅಲ್ಲಿ ಹೋಗ್ಕೊಳ್ಳಂತ್ರಿ ಆಗ ಹೋಗಿ ಬರ್ತೀವ್ರಿ. ಆ ತರ್ತ ಕತ್ರಿಗೆ ಹೋಗಿ ಒಂದು ಕಳಿಸಿ ಬರ್ತೀವಿ. ಎಲ್ಲರಿಗೆ ಹಾಯ್, ಎಲ್ಲರಿಗೆ ಹಾಯ್. ನನಗ ನಾಲ್ಕು ದಿನ ಹೆಂಗಾರ ಇದ್ರು ಹೋಗಾಗ ಒಂದ್ ನಮ್ನಿ ಅನ್ಸತ್ತೆ. ಈಗ ಕಟ್ಬೇಕು ನೋಡಿ ಅಲ್ಲ ಎರಡು ದಿನ ಇದ್ ಮತ್ ಬರ್ತೀನಿ ತಗೊಂಡ್ ಇಟ್ಟಾಗ ನಾನು ಚಿಲ್ಕಾಯ್ಬಿಡ್ರಿ ಅವ ಹೊರಗ. ನೋಡ್ರಿ ಫ್ರೆಂಡ್ಸ್, ಹೊರಗಡೆ ಹೋದ್ರಿ ಸದ್ದ ಸೃಷ್ಟಿ ಸಂಜೆಗ್ ಬರ್ತಾಳ, ಅಕಿ ಬರುತ್ತನ್ನ ನಂದೇನ ಕತಿ ಚಂದಿಲ್ಲ. ನಂದರ ಡಿಲೆವರಿ ಆಗೈತಿ ಆಗೈತಿ, ಬರೀ ಒಂದೊಂದು ಗೋಜಾಟದಾಗ ಬಿದ್ದಂಗ ಆಗ್ಬಿಟ್ಟೈತಿ. ಡಿಲೆವರಿ ಆಗಿ ಬಂದ ತಕ್ಷಣ ಶ್ರೀ ಜ್ವರ ಬಂದವು. ಅವ್ನ ಎತ್ತದು ಹೇಳಿದ್ದು ಎಷ್ಟು ಬೇರೆದವ್ರು ತಗೋತಾರ ಅಂದ್ರು ಇದಾಕಿದೆಲ್ಲ ಕೆಲವೊಂದ್ ಟೈಮ್ದಾಗ ನನ್ ಕಡೆ ನಾ ಬರ್ತೀನಿ ಅಂತಿದ್ದ. ಹಂಗ ಹೈರಾಣ ಆತ. ಅಯ್ಯೋ ಪಂಗಾರಿ. ಸರಿ ಫ್ರೆಂಡ್ಸ್, ಮಾತಾಡಕತ್ತೀನಿ ಅಂದ್ರ ಇವ ಎದ್ದ ಹೇಳ್ತಾನ, ಇವ ಎದ್ರ ಅವ ಎದ್ದ ಹೇಳ್ತಾನ. ಈಗ ಅವನು ಮಲ್ಕೊಂಡನ ಜುಳಗಿ ಒಳಗ, ನಾನು ಒಂದ್ ತಾಸ ರೆಸ್ಟ್ ಮಾಡ್ಬಿಡ್ತೀನಿ ನೋಡ್ರಿ. Thank you.